ವಿದ್ಯಾಗಮವೇನೋ ಸ್ಟಾಪ್ ಆಯಿತು. ಅನಾಥವಾದ ಶಿಕ್ಷಕರ ಗತಿಯೇನು? ಒಂದೊಂದು ಕುಟುಂಬದ್ದು ಕಣ್ಣೀರ ಕಥೆ. ವಿದ್ಯಾಗಮವೇನೋ ಸ್ಟಾಪ್ ಆಯಿತು. ಅನಾಥವಾದ ಶಿಕ್ಷಕರ ಗತಿಯೇನು? ಒಂದೊಂದು ಕುಟುಂಬಕ್ಕೂ ಕಣ್ಣೀರ ಕಥೆ. ವಿದ್ಯಾಗಮವೇನೋ ಸ್ಟಾಪ್ ಆಯಿತು. ಬಹಳಷ್ಟು ವಾದ ವಿವಾದದ ಬಳಿಕ ವಿದ್ಯಾಗಮವನ್ನ ಸರ್ಕಾರ ಸ್ಟಾಪ್ ಮಾಡ್ತು. ಆದರೆ ಶಿಕ್ಷಕರ ಕುಟುಂಬ ಮಾತ್ರ ಅನಾಥವಾಯಿತು. ಅವರ ಗತಿ ಏನು? ಒಂದೊಂದು ಕುಟುಂಬದ್ದು ಕಣ್ಣೀರ ಕಥೆ. ಸದ್ಯ ಶಿಕ್ಷಕರ ಪಾಡೇನು ಅನ್ನುವಂತಹ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಇದಕ್ಕೆ ಸರ್ಕಾರದ ಉತ್ತರ ಏನು? ಒಂದೊಂದು ಕುಟುಂಬದ್ದು ಕಣ್ಣೀರ ಕಥೆ. ಬಾಗಲಕೋಟೆಯಲ್ಲಿ ಕೊರೋನಾಗೆ ಬಲಿಯಾದ ಶಿಕ್ಷಕ ಶಿಕ್ಷಕನ ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ. ಶಿಕ್ಷಕನ ನೆನೆದು ಪತ್ನಿ, ತಾಯಿ, ಮಕ್ಕಳು ಕಣ್ಣೀರಿಡ್ತಾ ಇದ್ದಾರೆ. ಮಕ್ಕಳಿಗೆ ಪಾಠ ಮಾಡುವ ಯೋಜನೆ ತಾತ್ಕಾಲಿಕ ಸ್ಥಗಿತ ಆಗಿದೆ. ಮತ್ತೊಂದೆಡೆ ಬಾಗಲಕೋಟೆಯಲ್ಲಿ ಕೊರೋನಾಗೆ ಶಿಕ್ಷಕ ಬಲಿಯಾಗಿದ್ದಾರೆ. ಶಿಕ್ಷಕನನ್ನ ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ. ಶಿಕ್ಷಕನ ನೆನೆದು ಪತ್ನಿ, ತಾಯಿ, ಮಕ್ಕಳು ಕಣ್ಣೀರ್ ಹಾಕ್ತಾ ಇದ್ದಾರೆ. ನಮ್ಗ್ಯಾರ ಗತಿ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕೊರೋನಾದಿಂದ ಶಿಕ್ಷಕ ಜಯರಾಜ್ ಚೌಹಾಣ್ ಸಾವನ್ನಪ್ಪಿರುವಂಥದ್ದು. ನಮ್ಮ ಕುಟುಂಬಕ್ಕೆ ದಿಕ್ಕು ಯಾರು ಅಂತ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಿದ್ದಾರೆ. ಸುವರ್ಣ ನ್ಯೂಸ್ ಎದುರು ಕಣ್ಣೀರಿಟ್ಟ ಇಡೀ ಕುಟುಂಬ. ಸುವರ್ಣ ನ್ಯೂಸ್ ಎದುರು ಕುಟುಂಬದ ಕಣ್ಣೀರು. ಕೊರೋನಾದಿಂದಾಗಿ ಶಿಕ್ಷಕ ಸಾವು, ಈಗ ಕುಟುಂಬದ ಪಾಡೆ. ನಮ್ಮ ಕುಟುಂಬಕ್ಕೆ ದಿಕ್ ಯಾರು ಅನ್ನುವಂತಹ ಪ್ರಶ್ನೆ ಕೇಳ್ತಾ ಇದ್ದಾರೆ ಕುಟುಂಬಸ್ಥರು. ಸುವರ್ಣ ನ್ಯೂಸ್ ಎದುರು ಕಣ್ಣೀರಿಟ್ಟ ಇಡೀ ಕುಟುಂಬ. ಈ ಕುರಿತಾಗಿ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ವಕ್ತೃ ನಡೆಸಿದ್ದಾರೆ, ನೋಡಿ. ರಾಜ್ಯದಲ್ಲಿ ಕೊರೋನಾ ಹರಡದಿಂದ ಸಾಕಷ್ಟು ಜನ ಶಿಕ್ಷಕರು ಕೂಡ ಮೃತಪಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಹಣಾಪುರ್ ಎಲ್ ಟಿ ತಾಂಡದಲ್ಲಿರ್ತಕ್ಕಂಥ ಜಯರಾಜ್ ಚೌಹಾಣ್ ಅವರ ಕುಟುಂಬ ಇವತ್ತಿನ ದಿವಸ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಆ ಒಂದು ಜಯರಾಜ್ ಚೌಹಾಣ್ ಅನ್ನುವಂಥ ಶಿಕ್ಷಕರು ಕೊರೋನಾಕ್ಕೆ ಬಲಿಯಾಗಿದ್ದಾರೆ. ಈಗ ನಮ್ಮ ಜೊತೆಗೆ ಅವರ ಪತ್ನಿ ಆಗಿರ್ತಕ್ಕಂಥ ಶ್ರೀದೇವಿ ಇರೋದಾರೆ. ಏನು ಹೇಳ್ತಾರೆ ಅನ್ನುವಂಥದ್ದು ಅಮ್ಮ, ಏನಾಗಿತ್ತು ಈಗ ನಿಮ್ಮ ಪರಿಸ್ಥಿತಿ ಏನಾಗಿದೆ ಅಂತ? ಈಗೇನು ಯಾಕೆ ಬರಂಗಿಲ್ಲರಿ, ಹಂಗಾಗ್ಬಿಟ್ಟೈತೆ ರೀ ನಮ್ಮ ಪರಿಸ್ಥಿತಿ. ಅವ್ರಿಗೆ ಕೊರೋನಾ ಬಂದು ಹಂಗಾಗಿದಲ್ಲ, ದಿನ ಕೆಳಕತ್ತಾರೆ ನಮ್ಮ ಮಕ್ಕಳು ರೀ. ಎಡ ಎಡ ಏನ್ರಿ, ನನಗೆ ಯಾರು ದಿಕ್ಕಿಲ್ರಿ ಸರ್. ನಮ್ಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲರಿ. ನಮ್ಮ ಮಕ್ಕಳು ಇಟ್ಟಿಟ್ಟದವ್ರಿ, ಬರೀ 3 ವರ್ಷದ ಹುಡುಗಿ ಐತ್ರಿ, 1 ವರ್ಷದ ಐತ್ರಿ. ಏನು ಮಾಡ್ಬೇಕ್ರಿ, ಅವ್ರನ್ನ ಅವ್ರವರಿಗೆ ಕಣ್ಣು ಕಾಣಂಗಿಲ್ರಿ. ನಮ್ಮ ಮನೆಯವ್ರು ಒಬ್ಬರ ರೀ ಮನ್ಯಾಗ ರೀ, ಯಾರೂ ದಿಕ್ಕಿಲ್ರಿ ನಮಗೆ. ನನಗೂ ತಂದೆ ತಾಯಿ ಇಲ್ಲ, ಯಾರೂ ಇಲ್ರಿ, ದಿಕ್ಕ ಎಲ್ಲ ಅವ್ರಿಗೆ ಕಳ್ಕೊಂಡ್ ಮೇಲೆ ಎಲ್ಲ ಕತ್ತಲ ಬಿಟ್ಟೈತ್ರಿ ಸರ್. ಎರಡು ಮಕ್ಕಳಿಗೆ ಅವ್ರು ಏನಂತ ಹೇಳ್ತಾರೆ, ಅವ್ರು ಏನಂತ ಕೇಳ್ತಾರೆ ನಿಮಗೆ? ದಿನ ಅಪ್ಪ ಯಾವಾಗ ಬರ್ತಾರೆ, ಅಪ್ಪ ಯಾವಾಗ ಬರ್ತಾರೆ, ಯಾವಾಗ ಕರ್ಕೊಂಬರ್ತೀರಿ ಅಂತ ಕೇಳ್ತಾರೆ ಸರ್. ನಮ್ಗೆ ಯಾರು ಆದ್ರೇನು ಅಪ್ಪ ಯಾವಾಗ ಕರ್ಕೊಂಬರ್ತೀರಿ ಅಂತ ಹೇಳ್ತಾರೆ ಸರ್. ಇದು ಏನಂತಂದ್ರೆ ಪತ್ನಿ ಶ್ರೀದೇವರ ಮಾತಾದ್ರೆ, ಇನ್ನು ಇಲ್ಲೇ ಅವರ ತಾಯಿ ಮೋನಾದೇವರು ಕೂಡ ಇದ್ದಾರೆ, ಆ ಶಿಕ್ಷಕರ ಮೃತ ಶಿಕ್ಷಕನ ತಾಯಿ. ಏನು ಹೇಳ್ತಾರೆ ಅನ್ನುವಂಥದ್ದು ಅಮ್ಮ, ಏನು ಪರಿಸ್ಥಿತಿ ಇವತ್ತು ಮಕ್ಕಳ ಪರಿಸ್ಥಿತಿ ಏನು ನಿಮ್ಗೆ? ಹಂಗೆ ಒಬ್ಬನ ಮಗ, ನನ್ಗೆ ಒಂದಮ್ಮಗ ರೀ ಸರ. ಗಂಡನ ಸತ್ತಣ್ರಿ ಸರ, ಇರೋದು ಒಂದು ಮಗ ರೀ ಸರ. ಏನು ಮಾಡ್ಬೇಕು, ನಮಗೆ ಮಾತುಗಳು ಬರಾಗಿಲ್ರಿ ಸರ. ಎಲ್ಲ ದಿಕ್ಕಲ್ರಿ ಸರ. ಏನ್ ಹೇಳ್ಬೇಕ್ರಿ ಸರ್, ನಮ್ಮ ಮಕ್ಕಳಿಗೆ ಏನ್
ಏನಂತ ಹೇಳ್ರಿ, ಅಪ್ಪ ಬೇಕು ಅಪ್ಪ ಬೇಕು, ಬಾಗಿಲು ಕಟ್ಟಿ ದವಾಖಾನೆ ಕರ್ಕೊಂಡು ಬರೋಣ ಅಂತ ಹೇಳ್ತೀರಿ. ಅವ್ರು ಗಡಿ ಗಡಿ ಕಾಳ್ತಾರ್ರಿ, ಮತ್ತೆ ಕಣ್ಣು ಒಂದು ಕಾಣಿಸಂಗಿಲ್ರಿ, ದಿಕ್ಕಿಲ್ದಾಗ ಆಗಿರಿ ಸರ. ಏನ್ ಅನ್ನೋದ್ರಿ ಸರ, ಏನ್ ಅನ್ನಕ್ಕೆ ಕೂಡ ಬಾಯಿನ ಇಲ್ದಂಗೆ ಆಗ್ಯಾರಿ, ಬಾಯಿ ಕೆಟ್ಟಾಗಿ ಬಿಟ್ಟಾರಿ. ಅವ್ರು ಕೂಡ ಜಡ್ ಅದು ಹೇಳಕ್ ಕೂಡ ಬರಾಕಿಲ್ರಿ. ಅಪ್ಪ ಇಂತ ಯಾರಿಗಾಗ್ಬಾರ್ದ ನಾವು ಈಗಾಗಲೇ ನೋಡಿದಂತೆ ಇಲ್ಲಿರ್ತಕ್ಕಂಥ ಮಕ್ಕಳನ್ನು ಕೂಡ ನೋಡ್ಬೋದು. ಮಕ್ಕಳು ಕೂಡ ಪ್ರತಿನಿತ್ಯ ನನಗೆ ಅಪ್ಪ ಬೇಕು ಅಪ್ಪ ಬೇಕು ಅನ್ನುವಂಥ ಗೋಳ ಇಡ್ತಾ ಇದ್ದಾರೆ. ಹೀಗಾಗಿ ನಾವು ಏನು ಮಾಡಬೇಕು ಅನ್ನುವಂಥ ಮಾತನ್ನು ಈಗಾಗಲೇ ಅವರು ವ್ಯಕ್ತಪಡಿಸ್ತಾರೆ. ಮಕ್ಕಳು ಕೂಡ ಆ ತಂದೆಯ ಬರೋಕ್ಕಾಗಿ ಈಗಲೂ ಕೂಡ ಕಾಯುವಂಥ ಒಂದು ಪರಿಸ್ಥಿತಿ, ಯಾಕಂದರೆ ಆ ಮಕ್ಕಳಿಗೆ ಗೊತ್ತಿಲ್ಲ ಆ ತಂದೆ ಏನಾಗಿದ್ದಾರೆ ಅನ್ನೋದು ಸಹ ಆ ಒಂದು ಮಕ್ಕಳಿಗೆ ಗೊತ್ತಿಲ್ಲ. ಹೀಗಾಗಿ ಆ ಇಡೀ ಚೌಹಾಣ್ ಅವರ ಕುಟುಂಬ ಬಹಳಷ್ಟು ನೋವಿನಿಂದ ಅಳ್ತಾ ಇದೆ ಅಂತಲೂ ಹೇಳಬಹುದು. ಇದು ಏನಂತಂದರೆ ಕೊರೋನಾಕ್ಕೆ ಬಲಿಯಾಗಿರ್ತಕ್ಕಂಥ ಓರ್ವ ಶಿಕ್ಷಕನ ಮನೆಯ ಕುಟುಂಬದ ಗೋಳು ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸೈಯದಿನ ಅಂದ್ರ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ಗಾಗಿ.